ಪರಮಶಾಂತಿ ಬಾಪೂಜಿ. ಬಾಪೂಜಿ, ನಾವು ವರ್ಲ್ಡ್ ಪೀಸ್ ಇನಿಷಿಯೇಟಿವ್ ಅಂದರೆ ವಿಶ್ವ ಪರಮಶಾಂತಿಯ ಬಗ್ಗೆ, ವಿಶ್ವದಲ್ಲಿ ಪರಮಶಾಂತಿ ಹೇಗೆ ಹರಡಿಸಬೇಕು ಎನ್ನುವುದರ ಬಗ್ಗೆ ಮಾತಾಡುತ್ತಿದ್ದೆವು. ತಾವು ತಿಳಿಸಿರಿ ಬಾಪೂಜಿ, ಹೇಗೆ ಮಾಡುವುದು ಎಂದು. ನೋಡಿ, ನಾನು ಹೇಳುತ್ತಲೇ ಇರುತ್ತೀನಿ. ಪೂರಾ ಬ್ರಹ್ಮಾಂಡದಲ್ಲಿ ಶಾಂತಿ ಹರಡಿಸಬೇಕಿದೆ. ಇಂದು ಶಿವನಲ್ಲಿ ಕೂಡ ಪೂರಾ ಬ್ರಹ್ಮಾಂಡದಲ್ಲಿ ಶಾಂತಿ ಹರಡಿಸುವಷ್ಟು ತಾಕತ್ತು ಇಲ್ಲ. ಮಹಾಶಿವನಂತೂ ಗ್ಯಾಲಾಕ್ಸಿಯ ಆಕಾಶಗಂಗೆಯ ಮಾಲೀಕನಾಗಿದ್ದಾನೆ. ಮಹಾಶಿವನ ಬಳಿಯೂ ಅನಂತ ಕೋಟಿ ಬ್ರಹ್ಮಾಂಡದಲ್ಲೆಲ್ಲ ಶಾಂತಿ ಹರಡಿಸುವಷ್ಟು ಪವರ್ ಇಲ್ಲ. ಅಂದರೆ ಕೋಟಿಗಟ್ಟಲೆ ಸೋಲಾರ್ ಸಿಸ್ಟಮ್ಗಳನ್ನೆಲ್ಲ ಬದಲಿಸಬೇಕಾಗಿದೆ. ಪೂರಾ ಗ್ಯಾಲಾಕ್ಸಿಯನ್ನೇ ಬದಲಿಸುವಷ್ಟು ಶಕ್ತಿ ಮಹಾಶಿವನಲ್ಲೂ ಇಲ್ಲ. ಇದೇ ತರಹ ಪರಮ ಯೂನಿವರ್ಸ್ನ ಮಾಲೀಕ ಪರಮ ಮಹಾಶಿವನ ಪರಮ ಮಹಾಬ್ರಹ್ಮಾಂಡ ಎಂದರೆ ಪರಮ ಯೂನಿವರ್ಸ್ ಎಂದು. ಪರಮ ಮಹಾಶಿವನಲ್ಲೂ ಪೂರಾ ಯೂನಿವರ್ಸನ್ನು ಬದಲಿಸುವಷ್ಟು ಶಕ್ತಿ ಇಲ್ಲ. ಅದೇ ತರಹ ಗ್ರೇಟ್ ಯೂನಿವರ್ಸ್, ಗ್ರೇಟ್ ಗ್ರೇಟ್ ಯೂನಿವರ್ಸ್, ನಮ್ಮ ಮಲ್ಟಿವರ್ಸ್ನಲ್ಲೇ ಪ್ರಾಬ್ಲಮ್ ಇದೆ. ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿಬಿಟ್ಟಿದ್ದೀನಿ ಪೂರಾ ಮಲ್ಟಿವರ್ಸ್ನಲ್ಲೇ ಪ್ರಾಬ್ಲಮ್ಗಳು ಇದೆ ಎಂದು. ಇದಕ್ಕಾಗಿ ಪೂರಾ ಮಲ್ಟಿವರ್ಸನ್ನೇ ಬದಲಿಸಬೇಕಾಗಿದೆ. ಪೂರಾ ಮಲ್ಟಿವರ್ಸನ್ನು ಬದಲಿಸಲು ಶಿವನಿಂದ ಸಾಧ್ಯವೇನು? ಆಲ್ಮೈಟಿ ಅಥಾರಿಟಿ ಮಾತ್ರವೇ ಪೂರಾ ಮಲ್ಟಿವರ್ಸನ್ನು ಬದಲಿಸಬಲ್ಲನು. ಆಲ್ಮೈಟಿ ಅಥಾರಿಟಿಯು ಎತ್ತರಕ್ಕಿಂತಲೂ ಎತ್ತರವಾದ ಪರಮಧಾಮದಿಂದ ನೋಡುತ್ತಿರುತ್ತಾನೆ. ಅವನು ಧ್ಯಾನದಲ್ಲಿ ನೋಡುತ್ತಾನೆ. ಪೂರಾ ಮಲ್ಟಿವರ್ಸ್ ಮಣ್ಣಿನಿಂದ ಮಾಡಿದ್ದಾಗಿದೆ. ಮೃತ್ಯುವಿನ ಜಗತ್ತಾಗಿದೆ ಇದು, ಮತ್ತು ಇಲ್ಲಿ ಜನನ ಮರಣದ ಚಕ್ರವಿದೆ. ಬೇರೆ ಯಾವ ಯಾವ ಮಲ್ಟಿವರ್ಸ್ಗಳು ಇವೆಯೋ, ಅಂದರೆ ಗ್ರೇಟ್ ಗ್ರೇಟ್ ಮಲ್ಟಿವರ್ಸ್ಗಳಲ್ಲಿ ಹೀಗೆ ಇಲ್ಲ. ಅಲ್ಲಂತೂ ಪರಮತತ್ವದ ಜಗತ್ತಾಗಿದೆ. ಅಲ್ಲಿ ಜನನ ಮರಣದ ಚಕ್ರವೂ ಇಲ್ಲ. ಬೇರೆ ಮಲ್ಟಿವರ್ಸ್ಗಳಂತೂ ಬಿಲಿಯನ್ ಗಟ್ಟಲೆ ಇವೆ. ಅಲ್ಲೆಲ್ಲ ಪರಮತತ್ವವೇ ಇದೆ. ಅದು ಪರಮತತ್ವದ ಜಗತ್ತಾಗಿದೆ. ಅಲ್ಲಿ ಜನನ ಮರಣದ ಚಕ್ರವಿಲ್ಲ. ಅದು ಅಮರಲೋಕವಾಗಿದೆ, ಅವಿನಾಶಿ ಅಮರಲೋಕವಾಗಿದೆ. ಅಲ್ಲಂತೂ ಯಾವಾಗಲೂ ಮಣ್ಣಿನ ಜಗತ್ತಾಗಿ ಮಾಡಿಲ್ಲ. ಅಲ್ಲಿ ಪಂಚತತ್ವದ ಜಗತ್ತು ಆಗುವುದಿಲ್ಲ ಎಂದಿಗೂ. ಇದಕ್ಕಾಗಿ ಈ ಕೆಲಸವನ್ನು ಆಲ್ಮೈಟಿ ಅಥಾರಿಟಿಯು ಗುಪ್ತವೇಷದಿಂದ ಮಾಡುತ್ತಿದ್ದಾರೆ. ಈ ಕೆಲಸವನ್ನು ಆಲ್ಮೈಟಿ ಅಥಾರಿಟಿ ಮಾತ್ರವೇ ಮಾಡಬಲ್ಲರು. ಹೇಗೆ ಗೀತೆಯ ಭಗವಂತನಿದ್ದಾನೆ. ಮೊದಲು ರಾಮನ ಅವತಾರವಾಯಿತು. ರಾಮನ ಅವತಾರದ ನಂತರ ಕೃಷ್ಣನ ಅವತಾರವಾಯಿತು. ಈ ರಾಮಾವತಾರ ಮತ್ತು ಕೃಷ್ಣಾವತಾರ ಎರಡೂ ಕೂಡ ಟೆಸ್ಟಿಂಗ್ ಅವತಾರಗಳಾಗಿದ್ದವು. ಈ ಅವತಾರದಲ್ಲಿ ಅವರಿಂದ ವಿಶ್ವ ಪರಿವರ್ತನೆ ಕಾರ್ಯ ಆಗಲಿಲ್ಲ. ಬಾಪೂಜಿ, ಬಹಳಷ್ಟು ಯುದ್ಧಗಳು ಭೂಮಿಯ ಮೇಲೆ ನಡೆಯುತ್ತಿರುತ್ತವೆ. ನಾವು ಹಿಸ್ಟ್ರಿಯನ್ನು ತೆರೆದು ನೋಡಿದಾಗ ಶಾಂತಿ ಹೆಸರೇ ಇಲ್ಲವಾಗಿದೆ ಎಲ್ಲಿಯೂ. ಶಾಂತಿಗಾಗಿ ವಿಜ್ಞಾನ ಕೂಡ ತುಂಬಾ ಪ್ರಯತ್ನಿಸುತ್ತಿದೆ, ಆದರೆ ಶಾಂತಿಯಂತೂ ಯಾವುದರಿಂದಲೂ ಸಿಕ್ಕಿಲ್ಲ. ಆದರೆ ವಿಜ್ಞಾನಿಗಳು ಭೌತಿಕ ಲೆವೆಲ್ನಲ್ಲಿ ಇನ್ವೆನ್ಷನ್ ಮಾಡುತ್ತಿದ್ದಾರೆ. ಆತ್ಮದ ಲೆವೆಲ್ನಲ್ಲೂ ಇದರ ಬಗ್ಗೆ ಇನ್ವೆನ್ಷನ್ ಆಗಬೇಕಾಗಿದೆ. ಆತ್ಮಶಾಂತಿಗಾಗಿ, ಆತ್ಮ ಉದ್ಧಾರಕ್ಕಾಗಿ ಜನರು ಬಹಳವಾಗಿ ಯೋಗ ಮೆಡಿಟೇಷನ್ ಮಾಡುತ್ತಿದ್ದಾರೆ. ತಾವು ಯಾವ ವಿಧದಲ್ಲಿ ಹೇಳಿದ್ದೀರೋ, ಹೇಗೆ ಪರಮತತ್ವವನ್ನು ಭೂಮಿಯ ಮೇಲೆ ಇಳಿಸಬೇಕು ಮತ್ತು ಸೂಕ್ಷ್ಮ ಜಗತ್ತನ್ನು ಬದಲಿಸಬೇಕು, ಇದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಯೋಗ ಮಾಡಬೇಕು. ಈ ಆತ್ಮದ ಒಳಗೆ ಇದೇ ಕಾರಣಕ್ಕಾಗಿ ಚಕ್ರಗಳು ಕೂಡ ನಾಶವಾಗುತ್ತದೆ. ಆತ್ಮದ ಒಳಗೆ ಪರಮಶಾಂತಿಯ ವೈಬ್ರೇಷನ್ ಹರಡಬೇಕು. ಇದರಿಂದ ಸೂಕ್ಷ್ಮ ಶರೀರ ಕಾರಣ ಶರೀರದಲ್ಲಿ ಚಾರ್ಜ್ ಆಗುತ್ತದೆ. ಆತ್ಮವು ಇದನ್ನು ತಿಳಿಯುವ ಅವಶ್ಯಕತೆ ಬಹಳ ಇದೆ. ಏಕೆಂದರೆ ಶಾಂತಿಯ ಪ್ರಕ್ರಿಯೆ ಇದೇ ಆಗಿದೆ. ಶಾಂತಿಯು ಮೊದಲು ಒಳಗಿನಿಂದಲೇ ಪ್ರಾರಂಭವಾಗಬೇಕಿದೆ. ನೋಡಿ, ಈ ಪರಮಶಾಂತಿಯನ್ನು ತರಬೇಕೆಂದರೆ ಕೇವಲ ಶಾಂತಿಯಲ್ಲ, ಪರಮಶಾಂತಿ. ಶಾಂತಿ ಮತ್ತು ಪರಮಶಾಂತಿಯಲ್ಲಿ ಬಹಳ ಅಂತರವಿದೆ. ಹೇಗೆ ಅಣು ಮತ್ತು ಪರಮಾಣುವಿನಲ್ಲಿ ಅಂತರವಿರುವುದೋ, ಅಂತರವು ಎಷ್ಟೊಂದು ಇದೆಯಲ್ಲ, ಹಾಗೆ ಸೈನ್ಸ್ನವರು, ವಿಜ್ಞಾನಿಗಳು ಪರಮಾಣುವನ್ನು ತಯಾರಿಸುತ್ತಿದ್ದಾರಲ್ಲ, ವಿನಾಶಕ್ಕಾಗಿ ಆಗಲೇ ತಯಾರು ಮಾಡಿ ಇಟ್ಟಿದ್ದಾರೆ. ಆದರೆ ವಿನಾಶವಂತೂ ಆಗುವುದಿಲ್ಲ. ಅದು ಆಲ್ಮೈಟಿ ಅಥಾರಿಟಿಯ ಆಕಾರಿ ರೂಪವು ವಿನಾಶವಾಗಲು ಬಿಡುವುದಿಲ್ಲ. ಆಲ್ಮೈಟಿ ಅಥಾರಿಟಿಯ ಆಕಾರಿ ರೂಪ, ಇದರಲ್ಲಿ ಮೂರು ರೂಪಗಳಿವೆ: ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ. ಈಗ ಆಕಾರಿ ರೂಪವು ಎಂದಿಗೂ ಥರ್ಡ್ ವರ್ಲ್ಡ್ ವಾರ್ ಆಗಲು ಬಿಡುವುದಿಲ್ಲ. ಮನುಷ್ಯನು ಭೂಮಿಯ ಮೇಲೆ ತನ್ನ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿದರೂ ವಿನಾಶವಾಗಲು ಬಿಡುವುದಿಲ್ಲ. ನಾನೊಂದು ಬಾರಿ ನೋಡಿದ್ದೀನಿ ಒಂದು ವಿಡಿಯೋನಲ್ಲಿ. ಮೊದಮೊದಲು ನೋಡುತ್ತಿರಲಿಲ್ಲ, ಆದರೆ ಇಂಥ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಬಂದಾಗ ನೋಡುತ್ತಿರುತ್ತೇನೆ. ಯಾವುದೋ ದೇಶದಲ್ಲಿ ಒಂದು ಮಿಸೈಲ್, 17 ಮಿಸೈಲ್ಗಳು ಇದ್ದವು. ಅವರು ಹೇಳುತ್ತಾರೆ, ಏಲಿಯನ್ಸ್ ಬಂದಿದ್ದವು, ಏಲಿಯನ್ಸ್ಗಳು ಯುದ್ಧವಾಗುವುದು ಬಯಸುವುದಿಲ್ಲ, ಅದಕ್ಕಾಗಿ 17-16 ಬಾಂಬ್ಗಳು ನಿಷ್ಕ್ರಿಯವಾಗಿ ಬಿಟ್ಟವು. ಆದರೆ ಅವರಿಗೆ ಗೊತ್ತಿಲ್ಲ. ಬಾಪೂಜಿ, ಪರಮಾತ್ಮನ ಹತ್ತಿರ ಇಷ್ಟೊಂದು ಶಕ್ತಿ ಇದೆ ಅಂದ ಮೇಲೆ ಒಂದು ಸಂಕಲ್ಪ ಮಾತ್ರದಿಂದಲೇ ಇಂಥದ್ದನ್ನೆಲ್ಲ ಮಾಯ ಮಾಡಿಬಿಟ್ಟರೆ ಯುದ್ಧದ ಮಾತೇ ಇರುವುದಿಲ್ಲವಲ್ಲ. ಹೀಗೆ ಆಗುವುದಿಲ್ಲ. ಹೀಗೆ ಮಾಡಿದರೆ ಅದು ಚಮತ್ಕಾರವಾಗುತ್ತದೆ. ಇದಂತೂ ಮಾಡುವುದು, ಬದಲಿಸುವುದು ಬೇಹದ್ದಿನ ಆತ್ಮಗಳ ಜವಾಬ್ದಾರಿ ಆಗಿದೆ. ಅವನು ಕೃಷ್ಣನ ಅವತಾರದಲ್ಲಿ ಬಂದು ವಿಶ್ವ ಪರಿವರ್ತನೆಗಾಗಿ ಬೇಹದ್ದಿನ ಆತ್ಮಗಳ ಸೃಷ್ಟಿಯನ್ನು ಮಾಡಿದನು.
ಮತ್ತು ಈ ಕೆಲಸವನ್ನು ಬೇಹದ್ದಿನ ಆತ್ಮಗಳ ಮೂಲಕವೇ ಮಾಡಿಸುತ್ತಾನೆ ಕೂಡ. ಬೇಹದ್ದಿನ ಆಲ್ಮೈಟಿ ಆಕಾರಿ ರೂಪವು ಬೇಹದ್ದಿನ ಆತ್ಮಗಳ ಸೃಷ್ಟಿಯನ್ನು ಮಾಡಿದ್ದಾವೆ. ಬೇಹದ್ದಿನ ಆತ್ಮಗಳು ಈ ಜ್ಞಾನವನ್ನು ಹುಡುಕುತ್ತಲಿವೆ. ಹೇಗೆ ಅಂದರೆ ಬೇಹದ್ದಿನ ಆತ್ಮಗಳದ್ದೇ ಒಂದು ಗ್ರೂಪ್ ಆಗುತ್ತದೆ. ಮೊದಲೇ ನಾನು ಹೇಳಿದ್ದೇನೆಲ್ಲ, 108 ಆತ್ಮಗಳನ್ನು ಹುಡುಕುತ್ತಿದ್ದೇನೆ ಎಂದು. ಬಹಳ ವರ್ಷಗಳಿಂದಲೇ ಹುಡುಕುತ್ತಿದ್ದೇನೆ. 108, 1108, 16,000, ಹಾಗೇ ಮುಂದುವರೆದು 9,00,000 ತನಕ ಇವರು ಬೇಹದ್ದಿನ ಜ್ಞಾನವನ್ನು ಹುಡುಕುತ್ತಿರುತ್ತಾರೆ. ಬೇಹದ್ದಿನ ಜ್ಞಾನ ಸಾಗರದಲ್ಲಿ ಮುಳುಗುತ್ತಾರೆ. ಆಲ್ಮೈಟಿಯನ್ನು ತಿಳಿಯುವುದಕ್ಕಾಗಿ ಮತ್ತು ಇವರ ಆತ್ಮದಲ್ಲಿ ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಶಕ್ತಿ ಇದೆ. ಅವರು ಆತ್ಮ ಸ್ವರೂಪರಾಗಿ ಎತ್ತರಕ್ಕಿಂತಲೂ ಎತ್ತರದಲ್ಲಿರುವ ಆಲ್ಮೈಟಿ ಅಥಾರಿಟಿಯಿಂದ ಪವರನ್ನು ಭೂಮಿಯ ಮೇಲೆ ಇಳಿಸುತ್ತಾರೆ. ಅವರು ಆತ್ಮ ಸ್ವರೂಪರಾಗಿ ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತಾರೆ ಮತ್ತು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲವನ್ನೂ ಚಾರ್ಜ್ ಮಾಡುತ್ತಾರೆ. ಪರಮತತ್ವದಿಂದ ಅವರ ಬಾಡಿಯನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಮತ್ತು ವ್ಯಕ್ತದಿಂದ ಅವ್ಯಕ್ತರಾಗುತ್ತಾರೆ. ಹೀಗೆ ಈ ಆತ್ಮರು ಸ್ವಪರಿವರ್ತನೆ ಮಾಡಿಕೊಳ್ಳುತ್ತಾರೆ. ಯಾವಾಗ ಆತ್ಮವು ಸ್ವಪರಿವರ್ತನೆ ಮಾಡಿಕೊಳ್ಳುತ್ತದೋ ಆಗ ಆತ್ಮದಲ್ಲಿ ಇಷ್ಟೊಂದು ಶಕ್ತಿ ಬರುತ್ತದೆ, ಬೇಹದ್ದಿನ ಕಲೆಯ ಬ್ರಹ್ಮಾಂಡದಲ್ಲಿ ಇರುವಷ್ಟು ಶಕ್ತಿ ಬರುತ್ತದೆ. ಆತ್ಮದಲ್ಲಿ ಬೇಹದ್ದಿನ ಕಲೆಯ ಪವರ್ ಇರುತ್ತದೆ. ಬೇಹದ್ದಿನ ಕಲೆಯ ಪವರ್ ಇರುವ 108 ಆತ್ಮಗಳು, 1008 ಆತ್ಮಗಳು, ಇಲ್ಲದಿದ್ದರೆ ಬರೀ 25 ಆತ್ಮಗಳಾದರೂ ಸ್ವಪರಿವರ್ತನೆ ಮಾಡಿಕೊಂಡರೂ ಸಹ ಕೇವಲ ಭೂಮಿಯೊಂದೇ ಅಲ್ಲ, ಪೂರಾ ಮಲ್ಟಿವರ್ಸನ್ನೇ ಬದಲಿಸಬಿಡಬಲ್ಲರು. ಇವರ ಮುಂದೆ ಮಲ್ಟಿವರ್ಸ್ ಏನೂ ಅಲ್ಲ, ಒಂದೇ ಒಂದು ಆತ್ಮ ಬೇಹದ್ದಿನ ಕಲೆಯ ಬ್ರಹ್ಮಾಂಡದ ಸೃಷ್ಟಿ ಮಾಡಿಬಿಡಬಲ್ಲದು. ಅಂದರೆ ಒಂದು ಆತ್ಮದ ಮುಂದೆ ಮಲ್ಟಿವರ್ಸ್ ಒಂದು ರಾಗಿ ಕಾಳಿನಷ್ಟು ಕೂಡ ಅಲ್ಲ. ಈ ಕಾರ್ಯವೆಲ್ಲ ಗುಪ್ತವೇಷದಿಂದ ನಡೆಯುತ್ತಲಿದೆ, ಅಂಡರ್ಗ್ರೌಂಡ್ನಲ್ಲಿ ನಡೆದಿದೆ. ಇಂಥ ಕೆಲಸವೆಲ್ಲ ಅಂಡರ್ಗ್ರೌಂಡ್ನಲ್ಲೇ ಆಗುತ್ತದೆ. ಆದರೆ ಬೇಹದ್ದಿನ ಆತ್ಮ ಯಾರು ಎಂದು ಇನ್ನೂ ಹುಡುಕುತ್ತಿದ್ದೇನೆ. ಬೇಹದ್ದಿನ ಆತ್ಮಗಳನ್ನು ಯೂಟ್ಯೂಬ್ ಮೂಲಕ ಹುಡುಕುತ್ತಿದ್ದೇವೆ. ಬೇಹದ್ದಿನ ಆತ್ಮಗಳು ನಿಧಾನವಾಗಿ ನಮ್ಮ ಬಳಿಗೆ ಬಂದು ತಲುಪುತ್ತಿವೆ. ಈ ಬೇಹದ್ದಿನ ಆತ್ಮಗಳು ಕೂಡ ಆಲ್ಮೈಟಿಯನ್ನು ಹುಡುಕುತ್ತಲಿವೆ. ಅವರಿಗೆ ಶಿವ, ಮಹಾಶಿವ, ಪರಮ ಮಹಾಶಿವ, ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಗೆಲಾಕ್ಸಿ ಇದರಲ್ಲೆಲ್ಲ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಬೇಹದ್ದಿನ ಆಲ್ಮೈಟಿ ಅಥಾರಿಟಿಯೇ ಬೇಕಾಗಿದ್ದಾರೆ. ಬೇಹದ್ದಿನ ವಿಶ್ವದ ಜ್ಞಾನ ಬೇಕಾಗಿದೆ. ಜ್ಞಾನ ಸಾಗರದಲ್ಲಿ ಮುಳುಗುವಂಥವರು ಇವರೇ. ಇವರು ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡುವವರಲ್ಲ. ಇದಕ್ಕಾಗಿ ನಿಧಾನವಾಗಿ ಪರಿವರ್ತನೆ ಆಗುತ್ತದೆ. ಇದಕ್ಕಾಗಿ ಅವರು ಆತ್ಮಸ್ವರೂಪರಾಗಿ ಪರಮಶಾಂತಿಯ ವೈಬ್ರೇಷನ್ ಹರಡಬೇಕು. ಅದಕ್ಕಾಗಿ ನಾನು ಮಹಾಮಂತ್ರವನ್ನು ಕೊಟ್ಟಿದ್ದೇನೆ. ಜಗತ್ತಿನಲ್ಲೆಲ್ಲ ಮಹಾಮಂತ್ರವಂತೂ ಕಳೆದ ಆಗಸ್ಟ್ನಿಂದಲೇ ನಾವು ಶುರು ಮಾಡಿದ್ದೇವೆ. ಈಗ ನಮ್ಮ ಕೆಲಸವು ಕಳೆದ ಆಗಸ್ಟ್ನಿಂದ ಶುರುವಾಗಿದೆ. ನಾನು ಜ್ಞಾನವನ್ನು ಇಳಿಸುತ್ತಿದ್ದೇನೆ ಮತ್ತು ಜ್ಞಾನವನ್ನು ಪ್ರತ್ಯಕ್ಷಪಡಿಸುತ್ತಿದ್ದೇನೆ. ಪರಬ್ರಹ್ಮ ಸ್ವರೂಪದಲ್ಲಿದ್ದು ಸಾಧಾರಣ ಮನುಷ್ಯನಂತೆ ಇದ್ದು ಮೇಲಿನಿಂದ ಅನಂತ ಕೋಟಿ ಬ್ರಹ್ಮಾಂಡದ ಜ್ಞಾನವನ್ನು ಪ್ರತ್ಯಕ್ಷಪಡಿಸುವುದು, ಎಲ್ಲಾ ರಹಸ್ಯವನ್ನು ಮಕ್ಕಳಿಗೆ ಕೊಡುವುದು ಮಾಡುತ್ತಿದ್ದೇನೆ ಈಗ. ಬಾಪೂಜಿ, ಸಾಮಾನ್ಯ ಮನುಷ್ಯನು ಮನೆಯಲ್ಲೇ ಕುಳಿತು ವಿಶ್ವದ ಶಾಂತಿಗಾಗಿ ಏನು ಮಾಡಬಹುದು? ಅವನು ಅಲ್ಲಿಗೆ ಹೋಗಲಾರ, ಆದರೂ ಮನೆಯಲ್ಲಿದ್ದು ಏನು ಮಾಡಬಹುದು? ನೋಡು, ಅವನು ಆತ್ಮಸ್ವರೂಪನಾಗಬಲ್ಲನು. ಆತ್ಮವಂತೂ ಭ್ರುಕುಟಿಯ ಮಧ್ಯದಲ್ಲಿ ಇದೆ ತಾನೆ. ಗೀತೆಯ ಜ್ಞಾನವಂತೂ ತಿಳಿದಿದೆಯಲ್ಲ. ಗೀತೆ ಜ್ಞಾನದ ಸಾರವೇನಾಗಿದೆ? ಗೀತೆಯ ಸಾರವೇನು? ಗೀತಾಜ್ಞಾನದ ಸಾರ ಇದಾಗಿದೆ. ಮೊದಲನೆಯದಾಗಿ ಥಿಯರಿ ಆಫ್ ಕರ್ಮ. ಅದಕ್ಕಾಗಿ ಗೀತೆಯಲ್ಲಿ ಏನು ಹೇಳಿದೆ ಏನೆಂದರೆ, ನೀವು ಎಂಥ ಕರ್ಮ ಮಾಡುತ್ತೀರೋ ಅಂಥ ಫಲವನ್ನೇ ಪಡೆಯುತ್ತೀರಿ. ಕರ್ಮಣ್ಣೇ ವಾದಿಕಾ ರಸ್ತೆ ಮಾ ಫಲೇಶು ಕದಾಚನ ಎಂದು ಹೇಳಿದೆಯಲ್ಲ. ಇನ್ನೊಂದು ವಿಷಯ ಏನೆಂದರೆ, ನೀನು ಆತ್ಮಸ್ವರೂಪನಾಗಿ ನಾನು ಪರಮಾತ್ಮನನ್ನು ನೆನಪು ಮಾಡು. ನಿನ್ನ ವಿಕರ್ಮ ಪಾಪಗಳನ್ನು ನಾಶ ಮಾಡುತ್ತೇನೆ ಮತ್ತು ಅಂತ್ಯದಲ್ಲಿ ನಿನ್ನನ್ನು ಎತ್ತರಕ್ಕಿಂತಲೂ ಎತ್ತರವಾದ ಪರಮಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈ ತರಹದಲ್ಲಿ ಗುಪ್ತವೇಷದಲ್ಲಿ ಬೇಹದ್ದಿನ ಆತ್ಮಸ್ವರೂಪರಾಗಿ ರಾಗಲಿಲ್ಲವೆಂದರೆ ಅದು ಹದ್ದಿನ ಆತ್ಮ ಆಗಿದೆ, ಸಾಧಾರಣ ಆತ್ಮ ಆಗಿದೆ. ಒಂದು ವೇಳೆ ಈ ವಿಡಿಯೋವನ್ನು ನೋಡಿ ಪರಮಶಾಂತಿಯ ವೈಬ್ರೇಷನ್ ಹರಡಬಹುದು. ಪರಮಶಾಂತಿಯ ಮಹಾಮಂತ್ರವಿದೆಯಲ್ಲ, ಬೇಹದ್ಕಿ ಬೇಹದ್ಕಿ ಪರಂ 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 ಮಹಾಶಾಂತಿ ಹೈ ಐಸಾ ಸೋಚೋ ಬೋಲೋ, ಅಂದರೆ ಏನು ಯೋಚಿಸುತ್ತೀರೋ ಅದನ್ನು ಪಡೆಯುವಿರಿ. ಏನು ಯೋಚಿಸುತ್ತೀರೋ ಅದರದ್ದೇ ಓರಾ ನಿಮ್ಮ ಸುತ್ತಲೂ ಹರಡುತ್ತದೆ. ಸೂಕ್ಷ್ಮ ಶರೀರದಲ್ಲೂ ಅದೇ ಓರಾ ಬರುತ್ತದೆ. ಪರಮಶಾಂತಿ ಪರಂಶಾಂತಿ ಪರಂಶಾಂತಿಯ ಮಹಾಮಂತ್ರವಿದೆ. ಇದಕ್ಕಾಗಿ ಪರಂಶಾಂತಿಯ ವೈಬ್ರೇಷನ್ ಹರಡಿರಿ. ಇದರಿಂದ ಮನೆಯೂ ಸರಿ ಹೋಗುತ್ತದೆ, ವಾಯುಮಂಡಲವೂ ಸರಿಯಾಗಿ ಬಿಡುತ್ತದೆ. ಅಂದರೆ ಬಾಪೂಜಿ, ಈ ವಾಯುಮಂಡಲವು ಸೂಕ್ಷ್ಮ ಜಗತ್ತಿಗೂ ಹೋಗುತ್ತದೆ ಮತ್ತು ವಾಯುಮಂಡಲದಲ್ಲಿ ಪರಮಶಾಂತಿ ಹರಡುತ್ತದೆ ಮತ್ತು ಭೂಲೋಕದಲ್ಲೂ ಪರಮಶಾಂತಿ ಹರಡುತ್ತದೆ. ಇದರಿಂದ ಈ ವಿನಾಶ ಮಾಡುವವರ ಮನಸ್ಸೇ ಬದಲಾಗಿ ಬಿಡುತ್ತದೆ, ಐಡಿಯಾ ಕೂಡ ಬದಲಾಗುತ್ತದೆ. ನೋಡು, ವಿನಾಶ ಮಾಡುವವರ ವಿಚಾರಗಳನ್ನು ಗೊಬ್ಬರ ಮಾಡಿಬಿಟ್ಟಿದ್ದಾರೆ.
ನೋಡು, ಮಹಾಭಾರತದ ಯುದ್ಧವಾದಾಗ ಜನರು ಹೇಳುತ್ತಾರೆ ಕೃಷ್ಣನು ಬಯಸಿದ್ದರೆ ಈ ಯುದ್ಧ ನಿಲ್ಲಿಸಬಹುದಿತ್ತು ಎಂದು. ಆದರೆ ಮಹಾಭಾರತ ಯುದ್ಧದ ನಂತರ ಸತ್ತ ಮೇಲೆ ಆತ್ಮಗಳಿಗೆ ದುರ್ಗತಿಯಾಗುತ್ತದಲ್ಲ, ಅದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಸ್ಥೂಲ ಜಗತ್ತಿನಲ್ಲಿ ನಿಲ್ಲಿಸಬೇಕೆಂದು ಹೇಳುತ್ತಾರೆ. ಇದಕ್ಕಾಗಿ ಬೇಹದ್ದಿನ ಆತ್ಮವೇ ಆಗಿರಲಿ ಅಥವಾ ಹದ್ದಿನ ಆತ್ಮವೇ ಆಗಿರಲಿ, ಎಲ್ಲರೂ ಪರಮಶಾಂತಿಯನ್ನು ಹರಡಬೇಕು. ಮೊದಲು ಆತ್ಮಸ್ವರೂಪದಲ್ಲಿರಬೇಕು. ಅದರಲ್ಲಿ ಇಷ್ಟೊಂದು ಪವರ್ ಬರುತ್ತದೆ. ಯೋಗ ಮಾಡಿದಾಗ ಅಂದರೆ ಕನೆಕ್ಷನ್, ಆತ್ಮಸ್ವರೂಪದಲ್ಲಿದ್ದು ಪರಮಾತ್ಮನೊಂದಿಗೆ ಕನೆಕ್ಷನ್ ಜೋಡಿಸಿ ಪವರ್ ಪಡೆದುಕೊಳ್ಳಿರಿ. ಆಲ್ಮೈಟಿ ಅಥಾರಿಟಿಯ ಜೊತೆಗೆ ಯೋಗವನ್ನು ಜೋಡಿಸಿರಿ. ಎತ್ತರಕ್ಕಿಂತಲೂ ಎತ್ತರವಾದ ಪರಮಧಾಮದಲ್ಲಿ ಆಲ್ಮೈಟಿ ಅಥಾರಿಟಿಗೂ ನಿರಾಕಾರಿ ರೂಪವನ್ನು ನೆನಪು ಮಾಡಿ. ನಿರಾಕಾರನನ್ನು ನೆನಪು ಮಾಡುವುದು ಹದ್ದಿನ ಆತ್ಮವಾಗಿದೆ. ಬೇಹದ್ದಿನ ಆತ್ಮವಂತೂ ಸಾಕಾರ ರೂಪವನ್ನು ತಿಳಿದಿರುತ್ತದೆ. ಇದಕ್ಕಾಗಿ ತಾವು ತಮ್ಮ ಆತ್ಮದಲ್ಲಿ ಪವರ್ ತುಂಬಿಕೊಳ್ಳಬೇಕು. ಆತ್ಮದಲ್ಲಿ ಪವರ್ ಬಂತು ಅಂದರೆ ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕೆಲ್ಲ ಪವರ್ ಬರುವುದು. ಕಾರಣ ಶರೀರ ಚಾರ್ಜ್ ಆಗುತ್ತದೆ, ಆಗ ವಿಕರ್ಮ ವಿನಾಶವಾಗುತ್ತದೆ. ವಿಕರ್ಮ ವಿನಾಶವಾದ ಕರ್ಮಾತೀತ ಅವಸ್ಥೆ ಬರುತ್ತದೆ. ಕೂಡಲೇ ಈ ಆತ್ಮವು ತನ್ನ ಮನೆಗೆ ಪುನಃ ವಾಪಸ್ ಹೋಗಿಬಿಡುತ್ತದೆ. ಅದಕ್ಕಾಗಿ ಪೂರಾ ಮನೆಯಲ್ಲಿ ಪರಮಶಾಂತಿಯ ವಾಯುಮಂಡಲವನ್ನು ಹರಡಿಸುತ್ತಾ ಇರಿ. ಆಗ ಮನೆಯ ವಾಯುಮಂಡಲ ಬದಲಾಗುತ್ತದೆ, ಮನೆಯಲ್ಲಿರುವವರೂ ಬದಲಾಗುತ್ತಾರೆ. ಇದರಿಂದ ಇಷ್ಟೊಂದು ಓಜಸ್ಸು ತೇಜಸ್ಸು ಬರುತ್ತದೆ. ಈ ಆತ್ಮವು ಎಲ್ಲಿಗೆ ಹೋದರೂ ಅಲ್ಲಿನ ಜನರನ್ನು ಈ ಆತ್ಮವು ಆಕರ್ಷಿಸುತ್ತದೆ. ಅದರೊಳಗೆ ಚುಂಬಕ ಶಕ್ತಿ ಬಂದು ಬಿಟ್ಟಿರುತ್ತದೆ. ಆ ಆತ್ಮದೊಳಗೆ ಪರಮಶಾಂತಿಯ ವೈಬ್ರೇಷನ್ ಹರಡುತ್ತದೆ. ಅದಕ್ಕೆ ಜನರಿಗೆ ಟಚ್ ಆಗುತ್ತದೆ. ಅವನ ಶತ್ರುವಿಗೂ ಕೂಡ ಟಚ್ ಆಗುತ್ತದೆ. ಸಂಕಲ್ಪಗಳು ಟಚ್ ಆಗುತ್ತದೆ. ಪರಮಶಾಂತಿಯ ವೈಬ್ರೇಷನ್ ಟಚ್ ಆಗುತ್ತದೆ. ಈಗ ಏನು ವಿನಾಶ ವಿನಾಶ ಅನ್ನುತ್ತಿದ್ದಾರಲ್ಲ, ಅವರಿಗೂ ಮುಂದೆ ಪರಮಶಾಂತಿಯ ವೈಬ್ರೇಷನ್ ಟಚ್ ಆಗುತ್ತದೆ. ಏಕೆಂದರೆ ಅವರಿಗೂ ಎಲ್ಲರಿಗೂ ಶಾಂತಿಯೇ ಬೇಕಾಗಿದೆ. ಆದರೆ ತಪ್ಪಿನಿಂದಾಗಿ ಅವರು ವಿನಾಶ ಎಂಬ ಶಬ್ದವನ್ನು ಉಚ್ಚರಿಸುತ್ತಿದ್ದಾರೆ. ಈ ಪರಮಶಾಂತಿಯ ಮಹಾಮಂತ್ರದಿಂದ ಅವರಿಗೂ ಪರಮಶಾಂತಿಯು ಟಚ್ ಆಗುತ್ತದೆ. ಹೀಗೆ ಎಲ್ಲ ಕಡೆಗೂ ಹರಡಿಬಿಡುತ್ತದೆ. ಆತ್ಮದಲ್ಲಿ ಪರಮತತ್ವದ ಜೊತೆ ಜೊತೆಯಲ್ಲಿ ಪರಮಶಾಂತಿಯ ವೈಬ್ರೇಷನ್ ಹರಡುತ್ತದೆ. ವೈಬ್ರೇಷನ್ ನಿಧಾನ ನಿಧಾನವಾಗಿ ಅವರ ಓರಾದಲ್ಲೂ ಬರುತ್ತದೆ, ಅದೇ ಓರಾ ಕೂಡ ಆಗುತ್ತದೆ. ಮತ್ತು ವೈಬ್ರೇಷನ್ ಹರಡಿ ನಿಧಾನ ನಿಧಾನವಾಗಿ ಅವರ ಮನೆ, ವಠಾರ, ನಗರ, ಪಟ್ಟಣ ಎಲ್ಲಾ ಕಡೆಯೂ, ಒಂದೊಂದು ಆತ್ಮವೂ ಕೂಡ ಒಂದೊಂದು ಪಟ್ಟಣವನ್ನೇ ಬದಲಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಪರಮಶಾಂತಿಯ ವೈಬ್ರೇಷನ್ ಹರಡಿಸಬೇಕು. ಎತ್ತರಕ್ಕಿಂತಲೂ ಎತ್ತರವಾದ ಪರಮಧಾಮದಲ್ಲಿ ನಮ್ಮ ಯೋಗದ ವಿಧಿಯನ್ನು ಕಲಿಸಿರುತ್ತೇನೆ. ಪರಮಶಾಂತಿಯ ವೈಬ್ರೇಷನ್ ಯಾವುದೇ ಆತ್ಮವಾದರೂ ಸರಿ ಪೂರಾ ಭೂಮಿಯ ಮೇಲೆ ಹರಡಿಸುತ್ತದೆ. ಆಗ ಎಲ್ಲಾ ವಾಯುಮಂಡಲದಲ್ಲಿ ಪರಮಶಾಂತಿಯ ವೈಬ್ರೇಷನ್ ಹರಡಿಬಿಡುತ್ತದೆ. ಈಗ ಏನು ವಾಯುತತ್ವವಿದೆಯೋ ಅದು ನಿಧಾನ ನಿಧಾನವಾಗಿ ಪರಮತತ್ವದ ಜೊತೆಗೆ ಪರಮವಾಯುವಾಗಿ ಬದಲಾಗಿ ಬಿಡುತ್ತದೆ. ಪರಮವಾಯು ಇದು ಎಲ್ಲಾ ಒಂದು ಪ್ರೊಸೀಜರ್ ಪ್ರಕಾರ ನಡೆಯುತ್ತದೆ. ಇದಕ್ಕಾಗಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀವಲ್ಲ, ಪರಮಶಾಂತಿಯ ಮೀನಿಂಗ್ ಇದಾಗಿದೆ. ನಮ್ಮ ಮೊದಲನೇ ವಿಡಿಯೋ ಚಾಲು ಮಾಡಿದಾಗ ಪರಮಶಾಂತಿಯು ಯೂಟ್ಯೂಬ್ನಲ್ಲಿ ಅವಶ್ಯಕತೆ ಏನು ಎಂದು ಗೊತ್ತಾಗುತ್ತದೆ. ನಾವು ವಿಶ್ವ ಪರಿವರ್ತನೆಗಾಗಿಯೂ ವಿಡಿಯೋ ಮಾಡಿದ್ದೇವಲ್ಲ, ಅದರಲ್ಲೂ ಹೇಳಿದ್ದೇನೆ. ಇದು ನಿಧಾನ ನಿಧಾನವಾಗಿ ನೀವು ಎಲ್ಲವನ್ನೂ ನೋಡಬಹುದು. ನಾನು ನಮ್ಮ ಶ್ರೋತೃಗಳಿಗೆ ರಿಕ್ವೆಸ್ಟ್ ಮಾಡುತ್ತೇನೆ, ನಮ್ಮ ಅನ್ಸ್ಪೋಕನ್ ಟ್ರೂತ್ ಬೈ ಬಾಪೂಜಿ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ 85ಕ್ಕಿಂತಲೂ ಹೆಚ್ಚು ವಿಡಿಯೋಗಳು ಇದೆ, ಅದೆಲ್ಲವನ್ನು ಪೂರ್ತಿಯಾಗಿ ನೋಡಿರಿ. ನನ್ನ ಇಮೇಲ್ ಅಡ್ರೆಸ್ ಕೆಳಗಡೆ ಬರೆದಿದೆ, ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಬರೆಯಿರಿ ವಿಶ್ವಶಾಂತಿಯು ಹೇಗೆ ಆಗುತ್ತದೆ ಎಂದು, ಮತ್ತು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬರೆಯಿರಿ ಕಾಮೆಂಟ್ ಬಾಕ್ಸ್ನೊಳಗೆ, ಮತ್ತು ವಿಶ್ವಶಾಂತಿಗಾಗಿ ನೀವು ಏನು ಮಾಡುತ್ತೀರಿ ಮತ್ತು ಏನು ಮಾಡಬೇಕೆಂದು ಬಯಸುತ್ತೀರಿ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಆಗ ನಿಮ್ಮ ಧ್ವನಿಯು ನಮ್ಮ ತನಕವೂ ಬಂದು ತಲುಪುತ್ತದೆ. ಪ್ಲೇಲಿಸ್ಟ್ ಇದೆ, ಇದರಿಂದ ತಾವು ತಮ್ಮನ್ನು ಸಂಪರ್ಕಿಸುತ್ತೇವೆ. ವೆಬ್ಸೈಟ್ನಲ್ಲಿ ಬೇಕಾದರೂ ಹೋಗಿ, ಅಲ್ಲಿ ಒಂದು ಫಾರಂ ಇದೆ, ಅಲ್ಲಿಗೆ ಹೋಗಿ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಬರೆಯಬಹುದಾಗಿದೆ ಮತ್ತು ನಿಮ್ಮ ಭಾವನೆಯನ್ನು ನಮ್ಮೊಂದಿಗೆ ಜೋಡಿಸಬಹುದು. ಎಲ್ಲರೊಂದಿಗೆ ಒಂದು ವಿಜ್ಞಾಪನೆ ಮಾಡುತ್ತೇನೆ, ಬಾಪೂಜಿಯವರ ವಿಡಿಯೋಗಳನ್ನು ಹೆಚ್ಚು ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಬಾಪೂಜಿಯವರ ವಿಡಿಯೋವನ್ನು ನೋಡುವುದರಿಂದ ನಿಮಗೆ ಆತ್ಮಜ್ಞಾನ ಹೆಚ್ಚುತ್ತದೆ. ಆತ್ಮಜ್ಞಾನದಿಂದ ತಾವು ಸ್ವಯಂ ನಿಮ್ಮ ಕುಟುಂಬ ಮತ್ತು ಸಮಾಜದ ಬಗ್ಗೆ ಕಾಳಜಿ ವಹಿಸಬಹುದು. ಇನ್ನೇನಾದರೂ ಹೇಳುವುದಿದೆಯಾ ಬಾಪೂಜಿ? ಇವತ್ತು ನಾನು ಹೇಳುತ್ತೇನೆ ಪರಿವರ್ತನೆಯ ಪ್ರೋಸೆಸ್ ಹೇಗೆ ಆಗುತ್ತದೆ. ಚಿಕ್ಕದಾಗಿ ಹೇಳುತ್ತೇನೆ, ಯಾವಾಗ ಬೇಹದ್ದಿನ ಆತ್ಮ ಜ್ಞಾನಸಾಗರದಲ್ಲಿ ಮುಳುಗುತ್ತದೋ ಆಗ ಆತ್ಮವು ಆತ್ಮ ಸ್ವರೂಪದಲ್ಲಿ ಸ್ಥಿತವಾಗಿ ಬಿಡುತ್ತದೆ. ಜ್ಞಾನದಿಂದ ಬೇಹದ್ದಿನ ಜ್ಞಾನಸಾಗರದಲ್ಲಿ ಮುಳುಗುಬಿಡುತ್ತದೆ. ಅದು ಪರಮಾತ್ಮನಿಂದ ಪವರ್ ಪಡೆದುಕೊಳ್ಳುತ್ತದೆ. ಆಗ ಅವರ ಆತ್ಮದೊಳಗೆ ಪವರ್ ಬರುತ್ತದೆ. ಜೊತೆಯಲ್ಲಿ ಬೇಹದ್ ಕಿ ಪರಂ ಮಹಾಶಾಂತಿಯ ವೈಬ್ರೇಷನ್ ಹರಡುತ್ತದೆ. ನೀವು ಪರಮಶಾಂತಿಯ ಮಂತ್ರವನ್ನು ಜಪಿಸಿದಾಗ ಅವನ ಆತ್ಮದೊಳಗೆ ಪರಮಶಾಂತಿಯ ಮಂತ್ರದಿಂದಾಗಿ ಪರಮತತ್ವವೂ ಹೊರಡುತ್ತದೆ. ಅವನೊಳಗಿದ್ದ ಆತ್ಮದ ಶಕ್ತಿಯು ಹೊರಗಡೆ ಬರುತ್ತದೆ. ಅವನ ಆತ್ಮದ ಒಳಗಡೆ ವೈಬ್ರೇಷನ್ ಹರಡುತ್ತದೆ.
ಪರಮಶಾಂತಿಯ ವೈಬ್ರೇಷನ್ ಜೊತೆಗೆ ಪರಮ ಮಹಾವಾಯುವಿನಿಂದಲೂ ಪರಮತತ್ವವು ಬರುತ್ತದೆ. ಆಗ ಪರಮವಾಯುವು ಬರುತ್ತದೆ. ವೈಬ್ರೇಷನ್ ಹರಡುವುದರಿಂದ ಪರಮವಾಯು ತತ್ವ ಈ ಪರಮಶಾಂತಿಯ ವೈಬ್ರೇಷನ್ ನಿಧಾನ ನಿಧಾನವಾಗಿ ಪರಮವಾಯುವಿನಲ್ಲಿ ಕನ್ವರ್ಟ್ ಆಗಿಬಿಡುತ್ತದೆ. ಪೂರಾ ವಾಯುಮಂಡಲದಲ್ಲಿ ಪರಮಶಾಂತಿ 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 ಹರಡಿಬಿಡುತ್ತದೆ. ಇದರ ಅರ್ಥ ವಾಯುತತ್ವ ಏನಿದೆಯೋ ಅದು ಪರಮ ವಾಯುತತ್ವದಲ್ಲಿ ಕನ್ವರ್ಟ್ ಆಗಿಬಿಡುತ್ತದೆ ಎಂದು. ಆತ್ಮದಲ್ಲಿರುವ ಪವರ್ ತತ್ವ ಅಂದರೆ ಪರಮತತ್ವಕ್ಕೆ ಟ್ರಾನ್ಸ್ಫರ್ ಆಗಿಬಿಡುತ್ತದೆ. ಪರಮತತ್ವ ಪರಮವಾಯು ಇರುತ್ತದಲ್ಲ, ಪರಮವಾಯುವಿನ ಪ್ರತಿ ಸೆಲ್ನಲ್ಲೂ ಪರಮಶಾಂತಿ 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 ಪರಮ ಮಹಾಶಾಂತಿ ಅನ್ನುವ ಈ ಆತ್ಮ ಪರಮ ವಾಯುಮಂಡಲದಲ್ಲಿ ಹರಡಿಬಿಡುತ್ತದೆ. ಹೀಗೆ ಕೆಲವಾರು ಆತ್ಮಗಳಾದರೂ ಶುರು ಮಾಡಿದರೆ, 1,000, 2,000, 5,000 ಆತ್ಮಗಳು, 10,000 ಆತ್ಮಗಳು ಕುಳಿತು ಪರಮಶಾಂತಿ ಮಂತ್ರವನ್ನು ಹೇಳಿದಾಗ, ಜಗತ್ತಿನಲ್ಲಿ 10,000 ಆತ್ಮಗಳು 1 ಗಂಟೆ ಪರಮಶಾಂತಿಯ ಮಂತ್ರವನ್ನು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿದ್ದು ಎತ್ತರಕ್ಕಿಂತಲೂ ಎತ್ತರವಾದ ಪರಮಧಾಮದಲ್ಲಿ ಯೋಗ ಜೋಡಿಸಿದರೆ, ಆಗ 10,000 ಆತ್ಮಗಳು 1 ಗಂಟೆ ಪರಮಶಾಂತಿಯ ಮಂತ್ರವನ್ನು ಹರಡಿದರೆ 1 ಗಂಟೆಯ ಒಳಗೆ ಪರಮಶಾಂತಿಯ ವೈಬ್ರೇಷನ್ ಪ್ರಪಂಚದೊಳಗೆಲ್ಲ ಹರಡುತ್ತದಲ್ಲವಾ? ಯಾವಾಗ ಪರಮಶಾಂತಿಯ ವೈಬ್ರೇಷನ್ ಹರಡುತ್ತಿದ್ದಂತೆಯೇ ನೆಗೆಟಿವ್ ಆತ್ಮಗಳು ಇವೆಯಲ್ಲ, ವಿನಾಶ ಬಯಸುವ ಆತ್ಮಗಳು, ಅವರ ಒಳಗು ಪರಮಶಾಂತಿ ಅಂದರೆ ಅವರ ಶ್ವಾಸವಂತೂ ಒಳಗೆ ತೆಗೆದುಕೊಳ್ಳಬೇಕಲ್ಲ. ಆಗ ಶ್ವಾಸದ ಮೂಲಕ ಅವರೊಳಗೂ ಪರಮಶಾಂತಿಯು ಹೋಗುತ್ತದೆ. ಪ್ರಾಣವಾಯುವಿನಿಂದ ಪರಮಶಾಂತಿಯು ಹೋಗುತ್ತದೆ. ಜೀವಿಸಬೇಕೆಂದರೆ ಪ್ರಾಣವಾಯುವಂತೂ ತೆಗೆದುಕೊಳ್ಳಲೇಬೇಕಲ್ಲ. ಮೊದಲು ನೆಗೆಟಿವ್ ಹೋಗುತ್ತಿತ್ತು ಅವರೊಳಗೆ, ಅದಕ್ಕೆ ನೆಗೆಟಿವ್ ಯೋಚಿಸುತ್ತಿದ್ದರು. ಅದು ಈಗ ಪರಮಶಾಂತಿ ವೈಬ್ರೇಷನ್ ಅವರ ಶ್ವಾಸದಲ್ಲಿ ಹೋಗುತ್ತದೆ. ಈಗ ಅವರ ಪ್ರಾಣದೊಳಗೆ ಪರಮಶಾಂತಿಯೇ ಹೋಗುತ್ತದೆ. ಬಾಪೂಜಿ, ನಾನು ಈಗ ಹೇಳಬೇಕೆಂದಿರುವುದು, ಯಾರು ನಮ್ಮ ಜೊತೆಗೂಡಿದ್ದಾರೋ 15,200 ಮಂದಿ ಇದ್ದಾರೆ. ಈಗ ನಾವು ಒಂದು ದಿನಾಂಕವನ್ನು ಸಮಯವನ್ನು ಅವರಿಗೆ ತಿಳಿಸಿದರೆ ಅವರು ಮನೆಯಲ್ಲೇ ಕುಳಿತು ಅವರೆಲ್ಲರೂ ಒಂದೇ ಸಮಯದಲ್ಲಿ ತಾವು ತಿಳಿಸಿದ ಪ್ರಕಾರ ಮಾಡುತ್ತಾರೆ. ಈ ದಿನಾಂಕದಂದು ತಾವು ಸಮಯವನ್ನು ತಿಳಿಸಿದರೆ ಎಲ್ಲರೂ ಈ ವಿಡಿಯೋ ನೋಡಿದ ಮೇಲೆ ಒಂದೇ ಸಮಯದಲ್ಲಿ ಕುಳಿತು ಪರಮಶಾಂತಿಯ ವೈಬ್ರೇಷನ್ ಹರಡುತ್ತಾರೆ. ನೋಡಿ, ಎಲ್ಲರೂ ಜೊತೆಗೂಡಿ ಯೋಗ ಮಾಡಬೇಕು 1 ಗಂಟೆಯಿಂದ 2 ಗಂಟೆಯವರೆಗೆ. ತಾವು ಈ ರೀತಿ ಟೈಮ್ ಸೆಟ್ ಮಾಡಿಕೊಡಿರಿ, ಪ್ರತಿ ಭಾನುವಾರ ಪ್ರಾಂತಂಕಾಲ, ಇಲ್ಲದಿದ್ದರೆ ಸಾಯಂಕಾಲ ಯಾವ ಸಮಯ ಎಂದು. ನೋಡು, ಎಲ್ಲರಿಗೂ ಸಮಯವು ಬೇರೆ ಬೇರೆ ಇರುತ್ತದೆ. ನಮ್ಮ ದೇಶದಲ್ಲಿ ಬೇರೆ, ದೇಶದಲ್ಲಿ ಸಮಯವು ಬೇರೆಯದೇ ಆಗಿರುತ್ತದೆ. ಬೇಹದ್ದಿನ ಆತ್ಮಗಳು ವಿದೇಶದಲ್ಲೂ ಇದ್ದಾರೆ. ಒಂದು ಕೆಲಸ ಹೀಗೆ ಮಾಡಬಹುದು, ಎಲ್ಲರೂ ಬೆಳಿಗ್ಗೆ 5-6, ಇಲ್ಲದಿದ್ದರೆ 4-6 ಸರಿಯಾದ ಸಮಯವಾಗಿದೆ. ಈ ಸಮಯ ಬಹಳ ಒಳ್ಳೆಯದಾಗಿದೆ, 4-6, ಮತ್ತು ರಾತ್ರಿಯ ಹೊತ್ತು 9-11 ಗಂಟೆಯವರೆಗೆ. ರಾತ್ರಿ 11 ಗಂಟೆಗೆ ಮಲಗಿದರೆ ಬೆಳಿಗ್ಗೆ 4-5 ಗಂಟೆಗೆ ಏಳಬಹುದಲ್ಲ, ಏಕೆಂದರೆ ಯೋಗಿಯ ನಿದ್ರೆ 6 ಗಂಟೆಗಳು ಮಾತ್ರ, ಮತ್ತು ಅಸುರರ ನಿದ್ರೆ 8 ಗಂಟೆಗಳದ್ದಾಗಿದೆ. ಯೋಗಿಗೆ ನಿದ್ರೆ 5-6 ಗಂಟೆ ಸಾಕಾಗುತ್ತದೆ. ನಾನಂತೂ ಎಲ್ಲ ಮಕ್ಕಳಿಗೂ ಹೇಳುತ್ತೇನೆ, ಆ ಹದ್ದಿನ ಮಕ್ಕಳೇ ಆಗಿರಲಿ, ಬೇಹದ್ದಿನ ಮಕ್ಕಳೇ ಆಗಿರಲಿ, ಎಲ್ಲ ಆತ್ಮಗಳಿಗೂ ಹೇಳುತ್ತೇನೆ, ಎಲ್ಲ ಆತ್ಮಗಳೊಂದಿಗೂ ರಿಕ್ವೆಸ್ಟ್ ಮಾಡುತ್ತೇನೆ. ನಮ್ಮ ಲಕ್ಷ್ಯ ಇದಾಗಿದೆ, ಈ ವಿಶ್ವ ಪರಿವರ್ತನೆಯ, ನಮ್ಮ ಮಹಾವಿಶ್ವ ಪರಿವರ್ತನೆಯ, ಬೇಹದ್ದಿನ ವಿಶ್ವ ಪರಿವರ್ತನೆ, ಇದು ಪೂರಾ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡ, ಗೆಲ್ಯಾಕ್ಸಿ, ಯೂನಿವರ್ಸ್ ಅನ್ನು ಬದಲಿಸಬೇಕಾಗಿದೆ. ಪೂರಾ ಮಲ್ಟಿವರ್ಸನ್ನೇ ಬದಲಿಸಬೇಕು. ಯಾವತ್ತಾದರೂ ರಿಯಾಕ್ಷನ್ ಬಂದೇ ಬರುತ್ತದೆ, ಬದಲಾವಣೆ ಆಗಿಬಿಡುತ್ತದೆ. ಈಗ ನಮ್ಮ ಲಕ್ಷ್ಯವಾಗಿದೆ ಪೂರಾ ಮಲ್ಟಿವರ್ಸ್ನಲ್ಲಿ ಪರಮಶಾಂತಿಯ ವೈಬ್ರೇಷನ್ ಹರಡುವುದು. ನೆಗೆಟಿವ್ ಆತ್ಮಗಳಿಗೂ ಕೂಡ ಉಸಿರಿನಲ್ಲಿ ಪರಮವಾಯುವಿನ ಜೊತೆಗೆ ಪರಮಶಾಂತಿಯ ವೈಬ್ರೇಷನ್ ಹೋಗುತ್ತದೆ. ಆಗ ಅದರ ಶ್ವಾಸದಲ್ಲಿ ಪ್ರಾಣಮಯ ಶರೀರದ ಒಳಗೆ ಪರಮಶಾಂತಿ ಹೋಗುತ್ತದೆ. ಆಗ ವಿನಾಶದ ವೈಬ್ರೇಷನ್ ಸರಿಯಾಗಿ ಬಿಡುತ್ತದೆ, ಮತ್ತು ಪರಮಶಾಂತಿಯ ವೈಬ್ರೇಷನ್ ಪ್ರಾಣಮಯ ಶರೀರಕ್ಕೆ ಪರಮಶಾಂತಿಯನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬರಿಗೂ ಕೇವಲ ಭೂಮಿಯಲ್ಲಿ ಮಾತ್ರ ಅಲ್ಲ, 200 ಕಿಲೋಮೀಟರ್ ತನಕವೂ ಸೀಲ್ ಮಾಡಿ ಈಗ ಭೂಮಿಯ ಮೇಲೆ ಪ್ರಯೋಗ ಮಾಡಬೇಕಾಗಿದೆ. ಇದುವರೆಗೂ ಏನೂ ಮಾಡಿಲ್ಲ. ಕಳೆದ 4 ತಿಂಗಳಿಂದಲೂ ಕೆಲಸ ಮಾಡುತ್ತಿದ್ದೇನೆ. 4 ತಿಂಗಳಿಂದ ಈ ಕಾರ್ಯ ಶುರು ಮಾಡಿದ್ದೇನೆ. ಎಲ್ಲಕ್ಕಿಂತ ಮೊದಲು 3rd World War ತಡೆಯಲು ಇದಕ್ಕೆ ಬಹಳ ಎಫೆಕ್ಟ್ ಹಾಕಿ ಕೆಲಸ ಮಾಡುತ್ತಿದ್ದೇನೆ. ಯಾಕೆಂದರೆ ಸ್ವತಃ ಆಲ್ಮೈಟಿ ಅಥಾರಿಟಿಯು ಇದನ್ನು ಬಯಸುವುದಿಲ್ಲ. ಅದಕ್ಕಾಗಿ 3rd World War ಆಗುವುದಿಲ್ಲ, ಇದನ್ನು ತಡೆಯಬೇಕಿದೆ. ಒಂದು ವೇಳೆ ಬಾಂಬ್ ಸಿಡಿಯುವ ಸಮಯ ಬಂದರೂ ಕೂಡ ಆಲ್ಮೈಟಿ ಅಥಾರಿಟಿಯು ಅದನ್ನು ನಿಷ್ಕ್ರಿಯಗೊಳಿಸುತ್ತಾರೆ, ಏಕೆಂದರೆ ಅವರು ಸರ್ವಶಕ್ತರಾಗಿದ್ದಾರೆ. ಪರಮಶಾಂತಿಯ ವೈಬ್ರೇಷನ್ ಪ್ರಾಣಮಯ ಶರೀರದಿಂದ ಮನೋಮಯ ಶರೀರವನ್ನು ಎಫೆಕ್ಟ್ ಮಾಡುತ್ತದೆ, ಮನಸ್ಸು ಬದಲಿಸುತ್ತದೆ. ನೆಗೆಟಿವ್ ವಿನಾಶ ಮಾಡುವ ಆತ್ಮಗಳ ಮನಸ್ಸು ಬದಲಾಗಿ ಬಿಡುತ್ತದೆ. ಮನಸ್ಸು ಬದಲಾದರೆ ಎಲ್ಲರೂ ಪರಮಶಾಂತಿ ಪರಮಶಾಂತಿ ಹೇಳಲು ಶುರು ಮಾಡುತ್ತಾರೆ. ಒಂದು ದಿನ ಬಹಳ ಎಲ್ಲ ಪರಮಶಾಂತಿ ಆಗಿಬಿಡುತ್ತದೆ. ಆಗ ಎಲ್ಲ ಶಾಂತಿಯಾಗಿಬಿಡುತ್ತದೆ.
ಅಂತ್ಯದಲ್ಲಿ ಬೇಹದ್ದಿನ ಆತ್ಮಗಳು ವ್ಯಕ್ತದಿಂದ ಅವ್ಯಕ್ತ ರೂಪಧಾರಣೆ ಮಾಡಿ ಮುಕ್ತಿ ಜೀವನ್ಮುಕ್ತಿಯ ಕಾರ್ಯ ಶುರು ಮಾಡಿಬಿಡುತ್ತಾರೆ. ಬರೀ ಭೂಮಿಯಲ್ಲಿ ಮಾತ್ರವಲ್ಲ, ಪೂರಾ ಮಲ್ಟಿವರ್ಸ್ನಲ್ಲಿ ಮುಕ್ತಿ ಜೀವನ್ಮುಕ್ತಿ ಶುರುವಾಗುತ್ತದೆ. ಅದಕ್ಕಾಗಿ ಈ ಕಾರ್ಯ ಬೇಹದ್ದಿನ ಆತ್ಮಗಳದ್ದೇ ಆಗಿದೆ. ಬೇಹದ್ದಿನ ಆತ್ಮಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕೆಲವರು ಸಿಕ್ಕಿದ್ದಾರೆ, ಇನ್ನೂ ಕೆಲವರು ಬರುತ್ತಿದ್ದಾರೆ. ಈ ಕಾರ್ಯ 4 ತಿಂಗಳಿಂದ ಶುರುವಾಗಿದೆ. ಈ ಮಂತ್ರವು 2018 ಆಗಸ್ಟ್ನಿಂದ ಕೊಟ್ಟಿದ್ದಾರೆ. ಬೇಹದ್ಗೆ ಬೇಹದ್ಗಿ ಪರಂ 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 ಮಹಾಶಾಂತಿ ಹೈ ಸೋಚೋ ಬೋಲೋ ಪರಂ ಶಾಂತಿ ಮಿಲ್ಜಾಯಿಗಿ. ಏನು ಯೋಚಿಸುತ್ತೀರೋ ಅದರದ್ದೇ ವಾಯುಮಂಡಲವಾಗುತ್ತದೆ, ಅದರದ್ದೇ ಓರಾವೂ ಆಗುತ್ತದೆ. ಏನು ಯೋಚಿಸುತ್ತೀರೋ ಅದನ್ನೇ ಪಡೆಯುತ್ತೀರಾ. ಈ ಪರಮಶಾಂತಿಯ ಮಂತ್ರವನ್ನು ಮನಸ್ಸಿನಲ್ಲೇ ಹೇಳುತ್ತಾ ಇರಿ. ಆಗ ಅಸಂಭವವಾದರೂ ಸಂಭವವಾಗುತ್ತದೆ, ಎಲ್ಲವೂ ಬದಲಾಗುತ್ತದೆ, ಪರಿವರ್ತನೆ ಆಗುತ್ತದೆ. ಈ ಮಂತ್ರವನ್ನು ಹೇಳುತ್ತಾ ಇರಿ, ನಿಧಾನವಾದರೂ ಆಗಿಯೇ ಆಗುತ್ತದೆ. ನಾನಂತೂ ಮೆಸೇಜ್ ಕೊಡುವುದಿತ್ತು, ಕೊಟ್ಟಿದ್ದೇನೆ. ಗೀತೆಯ ಜ್ಞಾನವಾಗಿದೆ, ಆತ್ಮಸ್ವರೂಪನಾಗಿ ನನ್ನನ್ನು ನೆನಪು ಮಾಡು ಎಂದು. ಆತ್ಮದಲ್ಲಿ ಶಕ್ತಿ, ಆಗ ಆತ್ಮದಲ್ಲಿ ಶಕ್ತಿ ಇಷ್ಟೊಂದು ಬರುತ್ತದೆ. ಹದ್ದಿನವರೇ ಇರಲಿ, ದೇವತೆಗಳೇ ಆಗಿರಲಿ, ಇಷ್ಟೊಂದು ಶಕ್ತಿ ಬರುತ್ತದೆ. 33 ಕೋಟಿ ದೇವತೆಗಳಲ್ಲೂ ಶಕ್ತಿ ಬರುತ್ತದೆ. ಸರಿ ಬಾಪೂಜಿ, ಇದೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದೀರಿ. ಬರುವ ದಿನಗಳಲ್ಲಿ ಈ ವಿಡಿಯೋವನ್ನು ನೋಡಿ ತಮ್ಮ ಆತ್ಮನ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಿರಿ. ಆಗ ತಿಳಿಯುತ್ತದೆ ಪರಮಶಾಂತಿ ಕೆಲಸದಲ್ಲಿ ಅವರೂ ಕೈ ಜೋಡಿಸಲಿ ಎಂದು. ಪರಮಶಾಂತಿ ಬಾಪೂಜಿ, ಪರಮಶಾಂತಿ.